ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ ಇವತ್ತು ಬಂದ್ಬಿಟ್ಟು ನಾನು ಒಂದು ಟಾಪಿಕ್ ತಗೊಂಬಂದಿದೀನಿ ಆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೋಡಿದ್ದೀರಾ ತಮ್ಮನೇಲಲ್ಲಿ ನಿಮ್ಗೆ ಗೊತ್ತಾಗಿದೆ ಏನು ತಮ್ಮ ಯಾಕೆ ಈ ಥರ ಹಾಕಿದೀನಿ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ವಿಷಯನೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ ಹೌದು ಸಾಲ ಯಾಕೆ ನಾವು ಸಾಲ ಮಾಡ್ತೀವಿ ಏನ್ ಸಾಲ ಮಾಡ್ತಾ ಇದ್ದೀವಿ ಸಾಲ ಯಾಕೆ ತಿರ್ತಾ ಇಲ್ಲ ಏನ್ ಪ್ರಾಬ್ಲಮ್ಮು ಬೇರೆಯವ್ರು ಹೇಳೋದ್ರಿಂದ ಸಲ್ಯೂಷನ್ನ ಹುಡುಕ್ಬೋದ ಯಾವ ರೀತಿ ತೀರೋದಕ್ಕೆ ಸಲ್ಯೂಷನ್ನ ಹುಡುಕ್ತಾ ಹೋಗ್ತಾ ಇದ್ದಾಗ ನಮ್ಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ ಸಾಲ 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 ಎಲ್ಲಿ ನೋಡಿದ್ರು ಸಾಲ 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 ಯಾಕೆ ಸಾಲ ತೀರ್ತಾ ಇಲ್ಲ ಏನು ಮಾಡಬೇಕು ಸಾಲ ತೀರೋದಕ್ಕೆ ಏನು ಪರಿಹಾರ ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ ಹಾಗಾದರೆ ಈ ವಿಡಿಯೋನ ನೀವು ನೋಡಲೇಬೇಕು ನಾನು ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂತ ಸಾಲ ಯಾಕೆ ತೀರ್ತಾ ಇಲ್ಲ ಸಾಲ ಯಾಕೆ ಮಾಡ್ತಾ ಇದ್ದೀವಿ ಸಾಲ ತೀರ್ಸೋದಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ತುಂಬ ಜನ ತುಂಬ ವಿಡಿಯೋಗಳನ್ನ ಮಾಡಿ ಬಿಡ್ತಾ ಇದ್ದಾರೆ ಏನಪ್ಪ ವೀಡಿಯೋಗಳು ಯಾವುದಪ್ಪ ವೀಡಿಯೋಗಳು ಅಂತಂದರೆ ಉಪ್ಪಿಂದ ಸಾಲ ತೀರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಉಪ್ಪಿಂದ ಸಾಲ ಯಾವುದೇ ಕಾರಣಕ್ಕೂ ತೀರಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ನಾನು ಪ್ರಯೋಗ ಮಾಡಿದ್ದೀನಿ ಪ್ರಯೋಗ ಮಾಡಿ ಆಮೇಲೆ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಗಮನ ಇಟ್ಟು ಕೂಡ ನೀವು ಕೇಳಿಸ್ಕೊಳ್ಳಿ ನಿಮಗೂ ಕೂಡ ಅರ್ಥ ಆಗುತ್ತೆ ಮತ್ತು ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಪ್ಪ ಸಾಲ ಯಾರಿಗಿರಲ್ಲ ಸಾಲ ಎಲ್ಲರಿಗೂ ಕೂಡ ಇರುತ್ತೆ ಎಂಥ ಬಡವರಿಗೆ ಆದ್ರೂ ಸಾಲ ಇರುತ್ತೆ ಇಲ್ಲ ಎಂತ ಕೋಟಿ ಅಧಿಪತಿ ಇದ್ರು ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಇದು ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂತ ಅನ್ಸಿದ್ರೆ ನೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಪ್ಪ ಯಾಕೆ ಈ ರೀತಿ ಟಾಪಿಕ್ ತಗೊಂಡು ನಾನು ಇದ್ದೀನಿ ಅಂತ ಅಂದರೆ ನಾನು ಆಲ್ರೆಡಿ ಎಲ್ಲ ಥರನೂ ಕೂಡ ಪ್ರಯೋಗ ಮಾಡಿ ಆಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಫ್ರೆಂಡ್ಸ್ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದೀರಾ ಉಪ್ಪಿನ ಸಾಲ ಇರುತ್ತೆ ಈ ಈ ರೀತಿ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಾಲ್ಕು ಮೂಲೆಯಲ್ಲಿ ನಾಲ್ಕು ಕಡೆ ಒಂದೊಂದು ಇಡೀ ಎಷ್ಟು ಉಪ್ಪನ್ನ ಹಿಡಿ ಇಟ್ಟು ಐದು ಗಂಟೆ ಇದ್ದಂಗೆ ಕಸ ಗುಡಿಸಿ ಅದನ್ನು ಹೊರಗಡೆ ಹಾಕಿ ಮತ್ತು ಅದು ಯಾರು ಓಡಾಡದೆ ಇರೋ ಕಡೆ ಉಪ್ಪನ್ನ ಹಾಕಬೇಕು ನೀವು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದನ್ನು ಪ್ರಯೋಗ ಮಾಡಿದ್ದೀನಿ ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸಾಲ ತೀರೋದಿಲ್ಲ ನಾವು ಕಷ್ಟಪಟ್ಟು ದುಡಿಬೇಕು ನಾವು ಸಾಲನ ತೀರಿಸ್ಬೇಕು ಅವಾಗಲೇ ಸಾಲ ತೀರೋದು ಅಲ್ವಾ ನೀವು ಎಲ್ಲೋ ಕುತ್ಕೊಂಡ್ಬಿಟ್ಟು ನೀವು ಅವ್ರು ಹೇಳ್ದಂಗೆ ನಾಲ್ಕು ಮೂಲೆಯಲ್ಲಿ ಉಪ್ಪಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ನಾಲ್ಕು ಮೂಲೆಯಲ್ಲಿ ಉಪ್ಪಿಟ್ಬಿಟ್ಟು ಕಸ ಎತ್ತಿ ಗುಡಿಸಿ ಅದನ್ನು ಅದನ್ನ ಜನ ಓಡಾಡದೇ ಇರೋ ಕಡೆ ಬಿಸಾಕಿ ಅಂತ ಹೇಳಿರ್ತಾರಲ್ವಾ ಸೇಮ್ ನೀವು ಕೂಡ ಅದೇ ರೀತಿ ಪ್ರಯೋಗ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಅನ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾರು ಕೂಡ ವಿಡಿಯೋ ನೋಡಿರ್ತೀರಾ ಆದ್ರೆ ಯಾರು ಕೂಡ ಅದನ್ನ ಪ್ರಯತ್ನ ಮಾಡೋದಕ್ಕೆ ಹೋಗಿರಲ್ಲ ಬಟ್ ನಾನು ಅದನ್ನ ಪ್ರಯತ್ನ ಮಾಡಿ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾ ಇವಾಗ ಆಲ್ರೆಡಿ ನಾನು ಅದನ್ನು ಪ್ರಯತ್ನ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಒಂದು ಮಾತನ್ನು ಹೇಳೋದಕ್ಕೆ ಇದ್ದೀನಿ ನಿಜವಾಗ್ಲೂ ಅದರಿಂದ ನಿಮಗೆ ಯಾವುದೇ ರೀತಿ ಸಾಲ ತೀರೋದಿಲ್ಲ ಫ್ರೆಂಡ್ಸ್ ಇನ್ನೂ ಒಂದು ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬಿ ದೇವ್ರನ್ನ ನಂಬಿ ಪೂಜೆ ಮಾಡಿ ನಿಜವಾಗ್ಲೂ ನಾನು ಮನುಷ್ಯರನ್ನ ನಾನು ನಂಬೋದಿಲ್ಲ ದೇವ್ರನ್ನ ನಂಬಿ ಪೂಜೆ ಮಾಡ್ತೀನಿ ಭಕ್ತಿಯಿಂದ ಪೂಜಿಸ್ತೀನಿ ಅಷ್ಟೇ ಅದು ಬಿಟ್ಟು ಬೇರೇನು ಕೂಡ ನಾನು ನಂಬಲ್ಲ ಯಾಕೆ ನಂಬಲ್ಲ ಅಂತಂದರೆ ಅವ್ರೊಂದು ಹೇಳ್ತಾರೆ ಇವ್ರೊಂದು ಹೇಳ್ತಾರೆ ಅವ್ರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ ಎಲ್ಲರೂ ಒಂದೊಂದು ಹೇಳ್ತಾ ಇರಬೇಕಾದ್ರೆ ನಾವು ಅದನ್ನು ಕಿವಿಗೆ ಹಾಕೊಂಡ್ಬಿಟ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಯೋಚನೆ ಮಾಡಿ ತುಂಬ ನಮ್ಮ ಮೈಂಡೆಲ್ಲ ಅದೇ ಓಡ್ತಾ ಇರುತ್ತೆ ಓ ಅವ್ರು ಹಿಂಗೆ ಹೇಳಿದ್ರು ಓ ಇವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಈ ಥರ ಫೀಲಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಮೈಂಡಲ್ಲಿ ಅದೇ ರೀತಿ ಯಾರು ಕೂಡ ಈ ರೀತಿ ಯೋಚನೆನ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇವರು ಹಿಂಗೆ ಹೇಳಿದ್ರಲ್ಲ ನಾವು ನೋಡೋಣ ನಾವು ಪ್ರಯತ್ನ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀರ ನಿಜವಾಗ್ಲೂ ಅದರಿಂದ ಯಾವುದೇ ಕಾರಣಕ್ಕೂ ಸಾಲ ತೀರಲ್ಲ ನನ್ನ ಪ್ರಕಾರ ಸಾಲ ಯಾವ ರೀತಿ ತೀರುತ್ತೆ ಅಂತ ಅಂದರೆ ನಾವು ದೇವ್ರನ್ನ ಬೇಡ್ಕೊಬೇಕು ದೇವ್ರನ್ನ ಬೇಡ್ಕೊಂಡಾಗ ದೇವ್ರು ಏನು ಹೇಳ್ತಾನೆ ಅಂತಂದರೆ ನನ್ನ ಮನಸ್ಥಿತಿಗೆ ಅನಿಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸರಿ ಅನಿಸಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಇಲ್ಲ ತಪ್ಪು ಅನಿಸಿದ್ರೆ ಸಿಸ್ಟರ್ ತಪ್ಪು ಅಂತಾನೆ ಕಮೆಂಟ್ ಮಾಡಿ ಓಕೆ ಏನಪ್ಪ ಅಂತಂದರೆ ದೇವ್ರ ಹೇಳೋದು ಒಂದೇ ನಾನು ನಿನ್ನ ಬೆನ್ನಿಂದೆ ಇರ್ತೀನಿ ನೀನು ಕಷ್ಟಪಟ್ಟು ನೀನು ಸಾಲ ತೀರ್ಸು ನಿನಗೆ ಆ ಬಲನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಹೊರತು ಅಯ್ಯೋ ನೀನು ಇಲ್ಲೇ ಕುತ್ಕೊಂಡ್ಬಿಡಪ್ಪ ನೀನು ಕೂತಿರೋ ಜಾಗದಿಂದ ಎದೊಳ್ಳೆ ಬೇಡ ನಾನು ಎಲ್ಲ ಕೂಡ ಪರಿಹಾರ ಮಾಡ್ತೀನಿ ಅಂತ ಯಾವ ದೇವರು ಕೂಡ ಹೇಳಲ್ಲ ಇವಾಗ ನಾನು ಹೇಳೋ ಪ್ರಕಾರ ಒಂದು ಮಾತನ್ನು ಯೋಚನೆ ಮಾಡಿ ನೀವು ಒಂದು ಮೂರು ದಿನ ಕೆಲ್ಸಕ್ಕೆ ಹೋಗ್ದಂಗೆ ಮನೇಲಿ ಇದ್ಬಿಟ್ರೆ ಯಾರು ತಂದಾಗ್ತಾರೆ ಕ ಯಾರು ಸಾಲ ತೀರಿಸ್ತಾರೆ ಇವಾಗ ಸಾಲ ಸಾಲ ತೀರ್ಬೇಕು ಅಂತಂದ್ರೆ ನಾವು ಏನೇನೆಲ್ಲ ಪ್ರಯತ್ನ ಪಟ್ಟಿರ್ತೀವಲ್ವಾ ಅಲ್ವಾ ಅದೇ ನಾವು ಏನಾದರೂ ಮೂರು ದಿನ ರಜೆ ಹಾಕಿ ಕುತ್ಕೊಂಡ್ಬಿಟ್ರೆ ನಮಗೆ ರೇಷನ್ಗಾಗಲಿ ಸಾಲಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಮಗದೊಂದಕ್ಕಾಗ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಹೌದಲ್ವಾ ನಾವು ದುಡಿದಂಗೆ ನೀನು ಸಾಲ ತೀರ್ಬಿಡು ಸಾಲ ತೀರ್ಬಿಡು ಸಾಲ ತೀರ್ಬಿಡು ಅಂದರೆ ಯಾವ ಸಾಲನೂ ತೀರಲ್ಲ ಫ್ರೆಂಡ್ಸ್ ನಾವು ಕಷ್ಟಪಟ್ಟು ದುಡಿಬೇಕು ನಾವು ಸಾಲನ ತೀರಿಸ್ಬೇಕು ಅಷ್ಟೇ ಅದು ಬಿಟ್ಬಿಟ್ಟು ಉಪ್ಪಿಂದ ಮಾಡಿದ್ರೆ ಈ ಥರ ಸಾಲ ತಿರುತ್ತೆ ವೀಳ್ಯದೆಲೆಯಿಂದ ಮಾಡಿದ್ರೆ ಈ ಥರ ಸಾಲ ತಿರುತ್ತೆ ಮತ್ತು ನಿಂಬೆಣ್ಣಿಂದ ಮಾಡಿದ್ರೆ ಈ ಥರ ಸಾಲ ತೀರುತ್ತೆ ಇದೆಲ್ಲ ಯಾವುದೇ ರೀತಿ ಪ್ರಯೋಗ ಮಾಡೋದಕ್ಕೆ ಹೋಗಬೇಡಿ ನಾವು ಕಷ್ಟಪಟ್ಟು ದುಡಿಬೇಕು ನಾವು ಸಾಲನ ತಿರ್ಸ್ಬೇಕು ಅಷ್ಟೇ ಅದು ಬಿಟ್ಬಿಟ್ಟು ಈ ಥರ ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾರೆ ಅದನ್ನು ನಾವು ಮಾಡೋಣ ಅಂತ ಅಂದ್ಬಿಟ್ಟು ನೀವು ಕೂಡ ಮಾಡೋದಕ್ಕೆ ಹೋಗಬೇಡಿ ಈಗ ಆಲ್ರೆಡಿ ನಾನು ಮಾಡಿದ್ದೀನಿ ನಾನು ಮಾಡಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಕಷ್ಟಪಟ್ಟು ದುಡಿಬೇಕು ನಾವು ಸಾಲನ ತೀರಿಸ್ಬೇಕು ಅಷ್ಟೇ ಅದ್ಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಂಗೆ ಹೇಳಿದ್ರು ನಾವು ಅದನ್ನ ಮಾಡೋಣ ನಾವು ಇದನ್ನ ಮಾಡೋಣ ಮತ್ತೆ ಅವ್ರಿಗೊಂದು ಪೂಜರಿಗೆ ಒಂದು ಇಷ್ಟು ಕೊಡೋಣ ಈ ಪೂಜರಿಗೆ ಒಂದು ಇಷ್ಟು ಕೊಡೋಣ ಇವ್ರೇನೋ ಒಂದು ಅಂತ್ರ ಕೊಟ್ಟಿದ್ದಾರೆ ಇವ್ರೇನೋ ಒಂದು ಅಂತ್ರ ಕೊಟ್ಟಿದ್ದಾರೆ ಅದನ್ನ ಕಟ್ಕೊಳ್ಳೋಣ ಸಾಲ ತೀರೋಗ್ಬಿಡುತ್ತೆ ಅಂತ ಯೋಚನೆ ಮಾಡಿ ನೀವು ಅವ್ರ ಇವ್ರಿಗೆ ದುಡ್ಡು ಸುರಿಯೋದಕ್ಕಿಂತ ಇಲ್ಲಿ ಅರ್ಧ ನೀವು ಸಾಲನೆ ತೀರಿಸ್ಕೊಂಡ್ಬಿಡ್ಬೋದು ಅಲ್ವಾ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಅದನ್ನ ಸೀರಿಯಸ್ಸಾಗಿ ತಗೊಳೋದಕ್ಕೆ ಹೋಗ್ಬೇಡಿ ಹೊತ್ತೋಗಿರ್ತಾರಲ್ವ ಅಂಥವ್ರಿಗೆ ಗುಂಡಿ ತೋಡಿರ್ತಾರೆ ಗುಂಡಿ ತೋಡ್ಬಿಟ್ಟು ಉಪ್ಪನ್ನ ಹಾಕಿ ಅವ್ರನ್ನ ಮಲಗಿಸ್ತಾರೆ ಕರೆಕ್ಟ್ ಅಲ್ವಾ ಇವಾಗ ಅದೇ ಥರ ದುಡ್ಡನ್ನ ಹಾಕಿ ಅವ್ರನ್ನ ಮಲಗಿಸ್ತಾರ ಮಲಗಿಸೋದಕ್ಕಾಗಲ್ಲ ಆ ಥರ ಉಪ್ಪನ್ನಾಕಿನೇ ಮಲಗಿಸೋದು ಮಣ್ಣು ಹಾಕಿನೇ ಮುಚ್ಚೋದು ಅದೇ ರೀತಿ ನಾವು ಕಷ್ಟಪಟ್ಟು ದುಡಿಬೇಕು ಅಷ್ಟೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಹೊಟ್ಟೆ ತುಂಬ ಹಸಿತಾ ಇರಬೇಕಂದ್ರೆ ಎಷ್ಟೊಂಥರ ವೆರೈಟೀಸ್ ಇರುತ್ತೆ ಅಲ್ವಾ ಎಷ್ಟು ವೆರೈಟೀಸ್ ಇರುತ್ತೆ ಅಂದರೆ ನಮ್ಗೆ ನೋಡೋದಕ್ಕೆ ಆಗಲ್ಲ ಥರ ವೆರೈಟೀಸ್ ಇರುತ್ತೆ ಓಕೆ ಊಟ ಮಾಡೋಣ ಅಂತ ಕುತ್ಕೊತೀವಿ ಊಟ ಮಾಡ್ತಾ ಇರ್ತೀವಿ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟು ಮಾತ್ರ ಊಟ ಮಾಡೋದಕ್ಕಾಗೋದು ಅತಿಯಾಗಿ ಊಟ ಮಾಡಿದ್ರೆ ಏನಾಗುತ್ತೆ ಹೇಳಿ ವಾಮಿಟಿಂಗ್ ಆಗುತ್ತೆ ಹಾಗೇ ನಮ್ಮ ಲೈಫು ಅಷ್ಟೇ ನಮ್ಮ ನಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಮಾತ್ರನೇ ನಾವು ಸಾಲ ಮಾಡಬೇಕು ಅತಿಯಾಗಿ ಮಾಡಕ್ಕೆ ಹೋಗಿದ್ರೆ ಏನಾಗುತ್ತೆ ಹೇಳಿ ವಾಮಿಟ್ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿನೇ ನಮ್ಮ ಒಂದು ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಕರೆಕ್ಟಾಗಿ ಥಿಂಕ್ ಮಾಡಬೇಕು ಥಿಂಕ್ ಮಾಡಬೇಕು ಅಂತಂದರೆ ನಮ್ಮ ತಲೆಗೆ ಕೆಲಸ ಕೊಡಬೇಕು ಬೇರೆಯವರು ಹೇಳೋದಕ್ಕಿಂತ ನಾವು ನಮ್ಮ ಪ್ರಯತ್ನನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಯಾವಾಗ ಗುರಿ ಇಟ್ಟು ಒಂದು ಇವಾಗ ಒಂದು ಸಣ್ಣ ಕಲ್ಲು ಎತ್ಕೊಳ್ಳಿ ಆ ಸಣ್ಣ ಕಲ್ಲು ಅಲ್ಲಿ ಹೊಡಿಬೇಕು ಅಂತಂದ್ರೆ ಆ ಜಾಗಕ್ಕೆ ಹೊಡಿಬೇಕೇ ಹೊರತು ಬೇರೆ ಜಾಗಕ್ಕೆ ಹೊಡಿಯಕ್ ಹೋಗ್ಬಾರ್ದು ಅಲ್ವಾ ಇದೇ ರೀತಿ ನಮ್ಮ ಲೈಫ್ ಅಲ್ಲೂ ಕೂಡ ಸಾಲ ಅನ್ನೋದು ನಮ್ಮ ಎಷ್ಟು ತಲೆ ಅಂತ ಅಂತಂದ್ರೆ ಒಂದೇ ಒಂದು ತಿಂಗಳು ಕೊಟ್ಟಿಲ್ಲ ಅಂತ ಅಂದ್ರೆ ಬಡ್ಡಿ ಮೇಲ್ ಬಡ್ಡಿ ಬಡ್ಡಿ ಮೇಲ್ ಬಡ್ಡಿ ಬಡ್ಡಿ ಮೇಲ್ ಬಡ್ಡಿ ಬೆಳ್ದು 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 ಇಷ್ಟ ಆಗ್ಬಿಟ್ಟಿರುತ್ತೆ ಅಲ್ವಾ ಹಾಗೆ ಆ ಬಡ್ಡಿ ಬೆಳಿಬಾರ್ದು ಆ ಸಾಲ ತೀರಬೇಕು ಈ ಸಾಲ ಯಾವ ರೀತಿ ತೀರ್ಸೋದು ಇವಾಗ ಇದೇಳಿದ್ರು ಇದು ಇದನ್ನ ಮಾಡ್ದು ಇದು ಆಗಲೇ ಇಲ್ವಲ್ಲ ಯಾಕಾಗಿಲ್ಲ ಏನಂತೇ ಅಂತಂದರೆ ಅಲ್ಲಿ ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಅದು ಆಗೋದಿಲ್ಲ ಅಂತ ಗೊತ್ತಾದ ಮೇಲೂ ನಾವು ಅದ್ರ ಕಡೆ ತಲೆನೂ ಕೂಡ ಹಾಕಿ ಮಲಗಬಾರ್ದು ಓಕೆನಾ ಇವಾಗ ಏನು ಮಾಡಬೇಕು ಅದಕ್ಕೇನು ಸಲ್ಯೂಷನು ಅಂತಂದರೆ ನಾನು ಹೇಳೋದೊಂದೇ ಟಿಪ್ಸು ನಿಮ್ಮ ತಲೆಗೆ ಯಾವಾಗ ಕೆಲಸ ಕೊಡ್ತೀರೋ ಆವಾಗಲೇ ನೀವು ಸಾಲ ತೀರ್ಸೋದಿಕ್ಕೆ ಅನುಕೂಲ ಆಗುತ್ತೆ ನೀವು ಸ್ಟ್ರಾಂಗ್ ಆಗ್ಬೇಕು ವೀಕ್ ಆಗ್ಬಾರ್ದು ವೀಕ್ ಆದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸಾಲ ತೀರ್ಸೋದಿಕ್ಕೆ ಆಗಲ್ಲ ನಾವು ಯಾವಾಗ ನಾವು ಸಾಲ ತೀರಿಸ್ತೀವಿ ನಾವು ಎಲ್ಲರ ತರ ದಿಲ್ ಓಡಾಡ್ತೀವಿ ಅಂತ ತಲೆ ಎತ್ತಿ ನಿಂತ್ಕೊಂತಿರೋ ಅವಾಗ್ಲೇನೆ ನೀವು ಸಾಲ ತೀರ್ಸೋದಿಕ್ಕೆ ಸಾಧ್ಯ ಆಗುತ್ತೆ ಒಂದು ಏನಪ್ಪಾ ಅಂತ ಅಂದ್ರೆ ತುಂಬ ಜನ ಕೇಳ್ತಾ ಇರ್ತೀರ ಈ ಮಂತ್ರ ಹೇಳಿ ಈ ಮಂತ್ರ ಪಠಿಸಿ ಈ ಮಂತ್ರ ಇಷ್ಟು ಸಲ ಹೇಳ್ಬೇಕು ಇದು ನಲ್ವತ್ತೆಂಟು ಸಲ ಹೇಳ್ಬೇಕು ನೂರ ಎಂಟು ಸಲ ಹೇಳ್ಬೇಕು ನೂರ ಎರಡು ಸಲ ಹೇಳ್ಬೇಕು ಈ ಮಂತ್ರ ಹೇಳಿದ್ರೆ ನಿಮ್ಮ ಸಾಲ ಪರಿಹಾರ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ನೀವು ಅಷ್ಟು ಸಲ ಅಲ್ಲ ನೀವು ಇನ್ನೂ ಸಾವಿರ ಸಲ ಹೇಳಿದ್ರು ಆ ಸಾಲ ಪರಿಹಾರ ಆಗಲ್ಲ ನಾವು ಕಷ್ಟಪಟ್ಟಿ ದುಡಿಬೇಕು ನಾವು ಸಾಲನ ತೀರಿಸ್ಬೇಕೆ ಹೊರ್ತು ಆ ಮಂತ್ರ ಹೇಳಿ ಈ ಮಂತ್ರ ಹೇಳಿ ನಾವು ಸಾಲನ ತೀರ್ಸೋದಕ್ಕಾಗಲ್ಲ ಆಗಲ್ಲ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ಆ ಮಂತ್ರ ಹೇಳಿ ಬೇರೆಯವ್ರಿಗೆ ಹೇಳಿದಾರಲ್ವಾ ಇಷ್ಟು ಸಲ ಹೇಳಿ ಅಂತ ಅನ್ಬಿಟ್ಟು ಅಷ್ಟು ಸಲ ನೀವು ಆ ಮಂತ್ರನ ಹೇಳಿ ಆ ಮಂತ್ರ ಹೇಳಿದಾಗ ಯಾವುದೇ ಕಾರಣಕ್ಕೂ ಸಾಲ ತೀರಲ್ಲ ಒಂದು ಚೆನ್ನಾಗೆ ನೆನ್ಪಿಟ್ಕೊಡಿ ಸಾಲ ಅನ್ನೋದು ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ನಾವು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಇಷ್ಟು ಕೊಡಬೇಕು ಅಷ್ಟು ಮಾಡಬೇಕು ಇದಕ್ಕೆ ಮಾಡೋದು ನಾನು ದುಡಿತಾ ಇರೋದು ಸಾಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀರ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಸೊಲ್ಯೂಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ನೀವು ಎಷ್ಟು ದುಡಿತಾ ಇದ್ದೀರೋ ಅಷ್ಟು ಅದಕ್ಕಿಂತ ಒಂದು ಎರಡರಷ್ಟು ಕಮ್ಮಿ ಮಾಡ್ಕೊಳ್ಳಿ ಒಂದು ರೇಂಜಲ್ಲಿ ಸಾಲ ಬೇಗ ತೀರ್ಕೊಂಡು ಬರುತ್ತೆ ಮತ್ತೆ ನೀವು ಆದಷ್ಟು ನಿಮ್ಮ ಬಗ್ಗೆ ನೀವು ಯೋಚನೆನ ಮಾಡಿ ಹಾಗಾಗಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇನೆ ಯಾರೆಲ್ಲ ವಿಡಿಯೋ ನೋಡಿದೀರಾ ಅವ್ರಿಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ವೀಡಿಯೋದಿಂದ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್